ಕೇಳು ಟಿವಿಗೆ ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಆಳಂದ ಪಟ್ಟಣದಲ್ಲಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡಲಾಯಿತು. ನಮ್ಮ ವಾಹಿನಿ ಜೊತೆಗೆ ಮಾತನಾಡಿದರು ಅಣ್ಣಾರಾವ್ ತಿಪ್ಪಣ್ಣ ತಳಕೇರಿ ಜಮಗ ಆರ್ ಮಾತನಾಡಿದರು. ನಮ್ಮ ಬಿಜೆಪಿ ಸರ್ಕಾರ ಬಹಳಷ್ಟು ಕೆಲಸ ಮಾಡಿದೆ, ಕಾಂಗ್ರೆಸ್ ಸರ್ಕಾರವು ಇಲ್ಲದೆ ಸುಳ್ಳುಗುಳ್ಳು ಹೇಳುತ್ತಾ ಅಪಪ್ರಚಾರ ಮಾಡುತ್ತಿದ್ದಾರೆ. ನಾಡಿನ ಜನತೆಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಮೇ 7ನೇ ತಾರೀಕಿಗೆ ನಾಡಿನ ಜನತೆ ತೀರ್ಪು ಕೊಡುತ್ತದೆ, ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಎಂದು ಭರವಸೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹೇಶ್ ಆರ್ ಸೂರಿ, ಮಲ್ಲಿನಾಥ್ ಒಡೆಯರ್, ಬಸವರಾಜ್ ನಿಪ್ಪಾಣಿ, ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲು ಟಿವಿ ನ್ಯೂಸ್, ಆಳಂದ. ಅಪಪ್ರಚಾರ ಕೊಟ್ಟು ಮೊದಲು ದೇಶ ನೋಡ್ರಿ, ಮೊದಲು ದೇಶ ಮೊದಲ, ಆಮೇಲೆ ನಾವು. ದೇಶನೇ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಇದೊಂದು ಸಲ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದರೆ ಆ ಕ್ಯಾಬಿನೆಟ್ದಲ್ಲಿ ಭಗವಂತ ಖೂಬಾ ಹೋಗ್ತಾರೆ. ಭಗವಂತ ಖೂಬಾ ಹೋದರೆ ನಮ್ಮ ದೇಶ ಉಂಚಕ್ಕೆ ಹೋಗ್ತಾರೆ. ಈ ದೇಶ ಉಳಿಬೇಕಾದ್ರೆ ನಾವು ನೀವೆಲ್ಲರೂ ಕೇಳಿ, ನೀವು ಕಾಂಗ್ರೆಸ್ದವ್ರು ಸುಳ್ಳು ಸುದ್ದಿಗ ಅವ್ರ ಗ್ಯಾರಂಟಿಗೆ ಎದಕ್ಕೆ ಕಿವಿ ಕೊಡಲಾರ್ದೇನೆ ಆಳಂದಲಿಂದ 60-65 ಸಾವಿರ ಲೀಡ್ ಕೊಟ್ಟು ಭಗವಂತ ಖೂಬಾರಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಾರ್ರಿ. ಯಾಕೆ ನಾವು ಲೋಕಸಭಾ ಬಿಜೆಪಿ ಬಂದದ್ದು ಆಗಿನ ಹಿಡಿದು ಈಗಿನ ತನಕ ರಾಮಚಂದ್ರ ಯಡಿಯೂರಪ್ಪರು ಎಂದು ಕಾಲಿಟ್ಟರು, ಅಲ್ಲಿ ಹಿಡಿದು ಬಿಜೆಪಿ ಇಲ್ಲಿ ತನಕ ಹಾಕೋತ್ ಬಂದದ್ದ. ಈ ಬಿಜೆಪಿಗೆ ನಾವು ಮರಿಬಾರ್ದು, ದೇಶಕ್ಕೆ ಮರಿಬಾರ್ದು. ಆದರೆ ಭಗವಂತ ಖೂಬಾರಿಗೆ ಮೋದಿಜಿ ಕ್ಯಾಬಿನೆಟ್ದಾಗ ಕಳಿಸ್ತೀರಿ ಅಂತ ಈ ಆಳಂದ ಜನತೆ ಮತ್ತು ತಾಯಂದರು, ಸೋದರ ಸೋದರರು ಎಲ್ಲರ ಪಾದಕ್ಕೆ ಬಿದ್ದು ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಶ್ರೀರಾಮ್. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.